ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಇವತ್ತಿನ SSP ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ವಿದ್ಯಾರ್ಥಿಗಳೇ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ, ನಮ್ಮದು ಅಮೌಂಟ್ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ, ಮತ್ತು ನಮ್ಮ ಅಮೌಂಟ್ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡೋಕ್ಕೆ ವಿಡಿಯೋ ಮಾಡ್ತಿದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟದ ಒಂದು ಲೈಕ್ನ ಮಾಡಿ, ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಒಂದು ಲೈಕ್ ನಂಬಿಡಿ. ಮೊದಲಿಗೆ ಬಂದುಬಿಡ್ತೀನಿ, ಯಾರ್ಯಾರಿಗೆ ಸ್ಯಾಂಕ್ಷನ್ ಆಗಿದೆ ಅಮೌಂಟು ಅವರಿಗೆ ಕೇವಲ ಒನ್ ಮಂತ್, ಮ್ಯಾಕ್ಸಿಮಮ್ ಒನ್ ಮಂತು, ಮ್ಯಾಕ್ಸಿಮಮ್ ಒನ್ ಮಂತ್ ಒಳಗೆ ನಿಮ್ಮ ಅಕೌಂಟಿಗೆ ನಿಮ್ಮ ಅಮೌಂಟ್ ಬಂದುಬಿಡುತ್ತೆ. ಡೋಂಟ್ ವೆರಿ ಪಡಬೇಡಿ, ನಿಮ್ಮ ಅದೃಷ್ಟ ಏನಾಗಿದೆ ಇನ್ನೂ ಕೂಡ ಬೇಗ ಬರುತ್ತೆ. ಯಾರ್ಯಾರು ಸ್ಯಾಂಕ್ಷನ್ ಆಗಿದೆ ಅಮೌಂಟ್ ಅವರು ತಳಗಿಟ್ಕೊಬಿಡಿ, ಪಕ್ಕ ಒನ್ ಮಂತ್ ಒಳಗೆ ನಿಮ್ಮ ಅಕೌಂಟಿಗೆ ಬೀಳುತ್ತೆ. ಇದು ಒಂದು ಕ್ಲಾರಿಫಿಕೇಶನ್ ಸಿಗ್ತು ಅಂತೀನಿ. ಇನ್ನು ಯಾರ್ಯಾರಿಗೆ ಸ್ಯಾಂಕ್ಷನ್ ಆಗಿಲ್ಲ ಅವ್ರಿಗೆ ಹೇಳ್ತಿದ್ದೀನಿ, ಯಾರೇನು ಸ್ಯಾಂಕ್ಷನ್ ಆಗಿಲ್ಲ, ಸ್ಟಾರ್ಟಿಂಗ್ ತ್ರೀ ಕಾಲಮ್ ಇರ್ತಲ್ಲ, ಮೂರು ಎಸ್ ಅಂತ ಇದ್ದರೆ ಡೋಂಟ್ ವೆರಿ, ನೀವು ತಲೆಗಿಟ್ಕೊಬಿಡಿ. ನಿಮ್ಗೆ ಸ್ವಲ್ಪ ಟೈಮ್ ಆಗುತ್ತೆ, ನಿಮ್ಗೆ ಡಿಲೇ ಆಗ್ತಿದೆ, ಅದು ನಿಮ್ಮ ಇಲಾಖೆಗಳು ಬೇಗ ಕೆಲಸ ಮಾಡಿದ್ರೆ ಬೇಗ ಆಗುತ್ತೆ. ನಿಮ್ಮ ಇಲಾಖೆ ಅಂದರೆ ಡಿಮ್ಯಾಂಡ್ ಆಗ್ತಿರೋದು ಸ್ಟಾರ್ಟಿಂಗ್ ತ್ರೀ ಕಾಲಮ್ ಎಸ್ ಯಾರಿಗೆ ಅವರಿಗೆ ಟೆನ್ಷನ್ ತಗಬೇಡಿ. ಇನ್ನೂ ಯಾಕೆ ಸ್ಯಾಂಕ್ಷನ್ ಆಗಿಲ್ಲ ಅಂದರೆ ನಿಮ್ಮ ಇಲಾಖೆ ಸ್ವಲ್ಪ ಕೆಲಸ ಮಾಡೋದು ಲೇಟ್ ಆಗ್ತಿರ್ಬೋದು, ಏನೆಲ್ಲ ತೊಂದರೆ ಇರ್ತವೆ, ಅದಕ್ಕೋಸ್ಕರ ಡಿಲೇ ಆಗ್ತಿದೆ. ಸ್ಟಾರ್ಟಿಂಗ್ ಮೂರು ಎಸ್ ಇದೆ ಯಾರು ಅವ್ರು ತಲೆಗಿಟ್ಕೊಬೇಡಿ, ನಿಮ್ಮದು ಆಯಿತು ಅನ್ಕೋತೀನಿ, ನಿಮ್ಮ ಅಮೌಂಟ್ ಬರೋದು ಅನ್ಕೋತೀನಿ. ಮತ್ತು ಸ್ಯಾಂಕ್ಷನ್ ಆಗೋರಿಗೆ ಒನ್ ಮಂತ್ ಒಳಗೆ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದೀನಿ. ಯಾರಿಗೆ ತ್ರೀ ಕಾಲಮ್ ಎಸ್ ಇದೆ ಅವರಿಗೆ ಸದ್ಯದಲ್ಲ ಸ್ಯಾಂಕ್ಷನ್ ಆಗುತ್ತೆ, ತಲೆ ಡೋಂಟ್ ವೆರಿ ತಲೆಗಿಟ್ಕೊಬೇಡಿ ಅಂತ. ಅದ್ಬಿಟ್ರೆ ಇನ್ನೂ ಕೂಡ ಯಾವ ವಿದ್ಯಾರ್ಥಿಗಳಿಗೆ ಬೊನಫೈಡ್ ಇಲ್ಲಸ್ ನೋ ಪೌಂಡು ಮತ್ತು ಆಧಾರ್ ಸ್ಟಡಿಂಗ್ ಸ್ಟೇಟಸ್ ನೋ ಅಂತ ಬರ್ತಿದೆ, ದಯವಿಟ್ಟು ಅವರು ತಮ್ಮ ಕಾಲೇಜು ಅಥವಾ ತಮ್ಮ ಇಲಾಖೆಯನ್ನು ಕಾಂಟ್ಯಾಕ್ಟ್ ಮಾಡಿ. ಯಾರಿಗೆ ಬೊನಫೈಡ್ ಇಲ್ಲಸ್ ನೋ ಪೌಂಡ್ ಅಂತ ಇರುತ್ತೆ ಅವರು ದಯವಿಟ್ಟು ತಮ್ಮ ಕಾಲೇಜು ಅಥವಾ ತಮ್ಮ ತಾಲೂಕು ಆಫೀಸ್ನ ಭೇಟಿ ಮಾಡಿ ಈ ಥರ ಹೇಳಿ, ಈ ಥರ ಆಗಿದೆ ಅಂತೇಳಿ ಒಂದು ನಿಮಗೊಂದು ಸೊಲ್ಯೂಷನ್ ಕೊಡ್ತಾರೆ. ನಂತರ ಬಂದುಬಿಟ್ಟು ಯಾರೇನು ಆಧಾರ್ ಸ್ಟಡಿಂಗ್ ಸ್ಟೇಟಸ್ ನೋ ಅಂತ ಇದೆ ಅವ್ರು ದಯವಿಟ್ಟು ಒಂಥರ ರೀಕ್ಲಾರಿಫಿಕೇಷನ್ ಮಾಡಿ. ನಿಮ್ಮದು ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟ್ ಇದ್ರೂ ಲಿಂಕ್ ಆಗಿದೆಯಾ ಇಲ್ವಾ, ನೀವೊಂದು ಡೌಟ್ ಇರುತ್ತೆ ನನಗೆ ಲಿಂಕ್ ಆಗಿರುತ್ತೆ ಇಲ್ವಾ ಅಂತ ದಯವಿಟ್ಟು ನೀವು ಒಂದು ಕ್ಲಾರಿಫಿಕೇಷನ್ಗೋಸ್ಕರ ನೀವು ನಿಮ್ಮ ಬ್ಯಾಂಕ್ಗೆ ಭೇಟಿ ಮಾಡಿ ನೀವು ಚೆಕ್ ಮಾಡಿ ನೀವು ಅನ್ಕೊಬೋದು. ನಂದು ಆಲ್ರೆಡಿ ಲಿಂಕ್ ಆಗಿದೆ, ನಾವು ಆಧಾರ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಕೊಟ್ಟು ಅಂತ. ಕೆಲವೊಂದು ಟೈಮ್ ಏನಾಗಿರುತ್ತಂದರೆ ನಿಮ್ಮ ತಪ್ಪು ಅವ್ರ ತಪ್ಪ ಗೊತ್ತಿಲ್ಲ, ಆದರೂ ಬ್ಯಾಂಕ್ ಒಂದೊಂದು ಟೈಪ್ ಲಿಂಕ್ ಆಗಿರಲ್ಲ, ಒಂದೊಂದು ಟೈಪ್ ಲಿಂಕ್ ಆಗಿರಲ್ಲ. ಈಗ ಪ್ಯಾನ್ ಕಾರ್ಡ್ ಮ್ಯಾಂಡೇಟರಿ ಆಗಿದೆ, ಆದರೂ ಒಂದೊಂದು ಟೈಮು ಆಧಾರ್ ಕಾರ್ಡ್ ಲಿಂಕ್ ಮಾಡಿರಲ್ಲ ಅವರು, ಆಟೋಮೆಟಿಕ್ ಆಗಿರುತ್ತೆ. ಇನ್ನು ಹಳೆ ಮುಂಚೆ ಹಳೆ ಅಕೌಂಟ್ ಇರುತ್ತೆ ಅವ್ರದ್ದು, ಆಲ್ಮೋಸ್ಟ್ ಯಾರ್ದು ಆಧಾರ್ ಕಾರ್ಡ್ ಲಿಂಕ್ ಆಗಿರಲ್ಲ ತೊಂದರೆ ಆಗಿರುತ್ತೆ, ಅಥವಾ ಎರಡು ಮೂರು ನಾಲ್ಕು ಅಕೌಂಟ್ ಇದ್ದರೂ ಕೂಡ ಒಂದೊಂದು ಟೈಮ್ ಪ್ರಾರಂಭ ಆಗಿರುತ್ತೆ. ಅದಕ್ಕೆ ಆಧಾರ್ ಸ್ಟಡಿಂಗ್ ಸ್ಟೇಟಸ್ ಯಾರು ನೋ ಇದೆ ಅವರು ಬೇಗ ಹೋಗಿ ಲಿಂಕ್ ಮಾಡ್ಕೊಳ್ಳಿ, ಬೇಗ ಹೋಗಿ ನೋಡಿ. DBT ಅಂತ ಕರೀತಾರೆ ಅಂದರೆ ಡೈರೆಕ್ಟ್ ಬೆನಿಫಿಷಿಯನ್ ಟ್ರಾನ್ಸ್ಫರ್, DBT ಅಂತ ಕರೀತಾರೆ. DBT ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಮೂಲಕ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಅಮೌಂಟ್ ಬರುತ್ತೆ. ಎಲ್ಲ ಯೋಜನೆಗಳು ಸ್ಕಾಲರ್ಶಿಪ್ ನೀಡಿದೆ ಎಲ್ಲ ಗೌರ್ಮೆಂಟ್ ಯೋಜನೆಗಳು ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಬರುತ್ತೆ. ಆ DBT ನಿಮ್ಮದು ಯಾವ ಬ್ಯಾಂಕ್ ಅಕೌಂಟಿಗೆ ಆನ್ ಆಗುತ್ತೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ನ್ಯಾಷನಲ್ ಬ್ಯಾಂಕ್ಗಳಿಗೆ ಆನ್ ಆಗಿರಬೇಕು, ಅದು ಲೋಕಲ್ ಬ್ಯಾಂಕ್ಗಳಿಗೆ ಆನಾದರೆ ಸ್ವಲ್ಪ ಬರೋ ಚಾನ್ಸಸ್ ಕಡಿಮೆ ಇರುತ್ತೆ. ಅದಕ್ಕೆ ನ್ಯಾಷನಲ್ ಬ್ಯಾಂಕ್ಗಳಿಗೆ ನಿಮ್ಮ DBT ಲಿಂಕ್ ಆಗಿದ್ದರೆ ಅಂದರೆ ಕೆನರಾ ಕಾರ್ಪೊರೇಷನ್ ಅವೆಲ್ಲ ನಡೀತವೆ, ಎಲ್ಲ ನ್ಯಾಷನಲ್ ಬ್ಯಾಂಕ್ಗಳೇ ನಡೀತವೆ, ಅದರ ಲೋಕಲ್ ಬ್ಯಾಂಕ್ ಇದ್ದರೆ ಸ್ವಲ್ಪ ತೊಂದರೆ ಆಗುತ್ತೆ ನಿಮಗೆ. ಅದಕ್ಕೆ DBT ಮೇನ್ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೇನ್ ಆಗಿರಬೇಕು, ಅದನ್ನು ನಿಮ್ಮ ಯಾವುದು ಮೇನ್ ಅಕೌಂಟು ಅದಕ್ಕೆ ಆನ್ ಮಾಡ್ಕೊಳ್ಳೋಕ್ಕೆ ಇಚ್ಛೆ ಪಡ್ತಿದ್ದಾರೆ ಜಾಸ್ತಿ ಅಕೌಂಟ್ ಇರೋರಿಗೆ. ಮತ್ತು ಯಾರ್ದು ಲಿಂಕ್ ಆಗಿಲ್ಲ ಬೇಗ ಲಿಂಕ್ ಮಾಡಿಸಿ, ಅವರಿಗೆ ಸ್ಕಾಲರ್ಶಿಪ್ ಬರುತ್ತೆ. ಇದು ಇವತ್ತಿನ ವಿಡಿಯೋ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಈ ಥರ ಹೆಚ್ಚಿನ ವಿಡಿಯೋಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಬಾಯ್. ಯಾರು ಡೋಂಟ್ ವೆರಿ ಮಾಡ್ಕೊಬೇಡಿ, ಯಾರಿಗೆ ಸ್ಯಾಂಕ್ಷನ್ ಆಗಿದೆ ಅವರು ನೇರವಾಗಿ ನಿಮ್ಮ ಅಮೌಂಟ್ ನಿಮ್ಮ ಖಾತೆಗೆ ಬರಲಿದೆ. ಡೋಂಟ್ ವೆರಿ, ಥ್ಯಾಂಕ್ ಯು.